ಈ ಲೋಕದ ಯಾವುದಕ್ಕೂ ಶಾಶ್ವತ ಕೊನೆ ಅಂತ್ಯ ಅಂತ ಇರಲ್ಲ. ಯಾವುದೂ ಶಾಶ್ವತವಾಗಿ ಸತ್ತು ಹೋಗಲ್ಲ. ಎಲ್ಲದಕ್ಕೂ ರೂಪಾಂತರ ಇದೆಯೇ ಹೊರತು ಕೊನೆ ಅನ್ನೋದಿಲ್ಲ. ಒಂದು ಜನಿಸಿತು ಅಂತ ಅಂದರೆ ಅದು ರೂಪಾಂತರ ಹೊಂತು ಅಂತಲೇ ಹೊರತು ಹೊಸದಾಗಿ ಲೋಕದಲ್ಲಿ ಏನೂ ಹುಟ್ಟಲ್ಲ. ಹರಿಯೋ ನದಿಗೆ ಎರಡು ಸರಿ ಕಾಲಿಡೋಕ್ಕಾಗಲ್ಲ. ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದಿದೆಯಲ್ಲ, ಅದೊಂದು ಪಟ ಮೋಸ. ಯಾವ ಮನುಷ್ಯನಿಗೂ ಒಳಿತಿನ ಬಾಗಿಲು ಎಂದೂ ಮುಚ್ಚಲ್ಲ. ನಮಸ್ಕಾರ. ಬೌದ್ಧ ತಾತ್ವಿಕತೆ ಎರಡು ಸ್ತರದಲ್ಲಿ ಮುಂದಿಡಲ್ಪಡುತ್ತೆ. ಒಂದು, ಎದುರಿಗಿರುವ ಲೋಕವನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವ ಕ್ರಮವನ್ನು ಮುಂದಿಡೋದು. ಎರಡನೇದು, ಮನುಷ್ಯನ ಒಳಗಿರುವ ಪ್ರಜ್ಞೆ ಅರಿವಿನ ಲೋಕವನ್ನು ಅರಿತುಕೊಳ್ಳುವ, ಅದನ್ನು ಅನಾವರಣ ಮಾಡಿಕೊಳ್ಳುವ ಮತ್ತೊಂದು ಸ್ತರ. ಈ ಎರಡೂ, ತಾನು ಮತ್ತು ಇದಿರು, ಎರಡನ್ನೂ ಸರಿಯಾಗಿ ನಿರ್ವಹಿಸುವ ಮೂಲಕ ಅವೆರಡರ ಸಮರಸದ ಬಾಳ್ವೆಯೇ ನಿಜವಾಗಿಯೂ ಲೋಕದ ಬಹಳ ದೊಡ್ಡ ಒಂದು ಈ ಹೊತ್ತಿನ ಸಮಸ್ಯೆಯೌದು ಮತ್ತು ಸಾಮರಸ್ಯದ ಅಗತ್ಯವೂ ಹೌದು. ಬೌದ್ಧ ತಾತ್ವಿಕತೆ ಎರಡನ್ನೂ ವೈಜ್ಞಾನಿಕವಾಗಿ ಮತ್ತು ಅದು ಒಂದು ನಿಸರ್ಗದ ವಿವೇಕದ ಮೂಲಕ ವ್ಯಾಖ್ಯಾನಿಸಿಕೊಳ್ಳಬೇಕಾದ ಅರಿತುಕೊಳ್ಳಬೇಕಾದ ಸಂಗತಿ ಎಂಬಂತೆ ಮುಂದಿಡುತ್ತೆ. ಬೌದ್ಧ ತಾತ್ವಿಕತೆಯನ್ನು ವಿವರಿಸಿಕೊಟ್ಟ ಎರಡನೆಯ ಬುದ್ಧ ಅಂತ ಕರೆಸಿಕೊಂಡ ಈ ನೆಲದ ನಾಗಾರ್ಜುನ ಬುದ್ಧ ಲೋಕವನ್ನು ವಿವರಿಸಿಕೊಟ್ಟ ಕ್ರಮವನ್ನು ಒಂದು ಅದ್ಭುತವಾದ ಸೂತ್ರವನ್ನಾಗಿ ವಿವರಿಸಿಕೊಟ್ಟಿದ್ದಾನೆ. ಆ ಸೂತ್ರ ಇದು: ಮಂಗಳವು ಪ್ರಾಪಂಚಿಕತೆಯ ಉಪಶಮನವೂ ಆದ ಪ್ರತೀತ್ಯ ಸಮುತ್ಪಾದವನ್ನು ಅನಿರೋಧ, ಅನುತ್ಪಾದ, ಅನುಚ್ಛೇದ, ಅಶಾಶ್ವತ, ಅನೇಕಾರ್ಥ, ಅನಾನಾರ್ಥ, ಅನಾಗಮ, ಅನಿರ್ಗಮ ಎಂದು ಉಪದೇಶಿಸಿದ ಸಂಬುದ್ಧನಿಗೆ ವಂದಿಸುತ್ತೇನೆ. ಲೋಕದ ಲಕ್ಷಣಗಳನ್ನು, ಎಂಟು ಲಕ್ಷಣಗಳನ್ನು ವಿವರಿಸಿಕೊಡುವುದರ ಮೂಲಕ ಬೌದ್ಧ ತಾತ್ವಿಕತೆಯ ಒಂದು ಸಂಗ್ರಹ ರೂಪವನ್ನೇ ಆತ ಈ ಸೂತ್ರದ ಮೂಲಕ ಮುಂದಿಡ್ತಾನೆ. ಇದೊಂದು ಅದ್ಭುತವಾದ ಕಾರಿಕೆ. ಈ ಕಾರಿಕೆಯಲ್ಲಿ ಎಂಟು ಅಂಶಗಳನ್ನು ಆತ ಮುಂದಿಡ್ತಾನೆ. ವೈಜ್ಞಾನಿಕವಾಗಿ ಲೋಕವನ್ನು ವಿವರಿಸಿಕೊಡುವ ಎಂಟು ಲಕ್ಷಣಗಳನ್ನು ವಿವರಿಸ್ತಾನೆ. ಇದು ಬುದ್ಧ ವಿವರಿಸಿಕೊಟ್ಟದ್ದು. ಮೊದಲನೇದಾಗಿ ಅನಿರೋಧ. ಈ ಲೋಕದ ಯಾವುದಕ್ಕೂ ಶಾಶ್ವತ ಕೊನೆ ಅಂತ್ಯ ಅಂತ ಇರಲ್ಲ. ಯಾವುದೂ ಶಾಶ್ವತವಾಗಿ ಸತ್ತು ಹೋಗಲ್ಲ. ಎಲ್ಲದಕ್ಕೂ ರೂಪಾಂತರ ಇದೆಯೇ ಹೊರತು ಕೊನೆ ಅನ್ನೋದಿಲ್ಲ. ಎಲ್ಲ ಜೀವಿಗಳಿಗೂ ಅಷ್ಟೇ, ನಮಗೂ ಅಷ್ಟೇ. ನಾವು ಶಾಶ್ವತವಾಗಿ ಸತ್ತು ಹೋಗಲ್ಲ. ಭಾಳ ಮುಖ್ಯವಾದ ಸಂಗತಿ. ಸಾವಿಗೆ ಇಷ್ಟೊಂದು ಹೆದರ್ತೇವಲ್ಲ ನಾವು. ನಾವು ಸಾಯ್ತೇವ? ಸಾಯೋದು ಅಂದ್ರೇನು? ತುಂಬ ಸರಳವಾದ ವೈಜ್ಞಾನಿಕ ವಿವರಣೆ ಇದೆ. ನಾವು ಆಗಿರೋದೇ ಹೀಗೆ ಕೋಟ್ಯಾಂತರ ಜೀವಕಣಗಳಿಂದ, ಜೀವಕೋಶಗಳಿಂದ. ಈ ಜೀವಕೋಶಗಳು ವಿಸರ್ಜನೆಯಾಗ್ತಾವೆ ಅಷ್ಟೇ. ಮತ್ತೆ ನಿಸರ್ಗದ ಬೇರೆ ಬೇರೆ ಜೀವಿಗಳಲ್ಲಿ, ಬೇರೆ ಬೇರೆ ಆವರಣಗಳಲ್ಲಿ ನಾನು ಅಂತ ಕರ್ಕೊಂತಿರೋ ಈ ಸಂಯೋಜನೆ ವಿಸರ್ಜನೆಗೊಳ್ಳುತ್ತೆ ಹೊರತು ಸತ್ತು ನಾಶವಾಗಲ್ಲ. ಹಾಗಾಗಿ ನನಗೆ ಕೊನೆ ಅನ್ನೋದಿಲ್ಲ, ನನಗೆ ಸಾವು ಅನ್ನೋದಿಲ್ಲ. ಅಷ್ಟಕ್ಕೂ ಮೊದಲು ನಾನು ಅನ್ನೋದಿರಲ್ಲ. ಇದು ಕೂಡ ಒಂದು ಸಂಯೋಜನೆಯಾಗಿರೋದ್ರಿಂದ ಈ ಸಂಯೋಜನೆ ವಿಸರ್ಜನೆಗೊಳ್ಳುತ್ತೆ ಹೊರತು ಸತ್ತು ಹೋಗಲ್ಲ. ಅನುತ್ಪಾದ, ಅದಕ್ಕಿಂತ ಮೊದಲು ನಾನು ಹುಟ್ಟಿಲ್ಲ, ರೂಪಾಂತರಗೊಂಡಿದ್ದೇನೆ ಅಷ್ಟೇ. ನನ್ನನ್ನು ಹುಟ್ಟು ಅಂತ ಯಾವುದನ್ನು ನಾನು ಕರೀತಿದ್ದೇನೆ ಅದು ಆರಂಭ ಅಲ್ಲ. ಅದಕ್ಕೆ ಹಿಂದೆ, ಅದಕ್ಕೆ ಹಿಂದೆ, ಅದಕ್ಕೆ ಹಿಂದೆ ಬೇರೆ ಬೇರೆ ರೂಪಾಂತರದ ಆ ಅವಸ್ಥೆಯಲ್ಲಿ, ಬೇರೆ ಬೇರೆ ಆವರಣದಲ್ಲಿ ನಾನಿದ್ದೆ, ತಾಯಿ ಗರ್ಭದಲ್ಲಿದ್ದೆ. ಅದಕ್ಕಿಂತ ಮೊದಲು ಬೇರೆ ಬೇರೆ ರೂಪಗಳಲ್ಲಿದ್ದೆ ಹೊರತು ಆ ರೂಪಗಳಿಂದ ಇನ್ನೊಂದು ರೂಪಾಂತರ ಉಂಟಾಯಿತೆ ಹೊರತು ನಾನು ಉಂಟಾದ ಒಂದು ಸ್ಥಿತ ಅಥವಾ ಒಂದು ಆರಂಭ ಅಂತ ಸೂಚಿಸಬೇಕಾದದ್ದಿಲ್ಲ. ಯಾವ ಜೀವಿಗೂ ಇರಲ್ಲ, ಯಾವ ಪ್ರಕ್ರಿಯೆಗೂ ಇರಲ್ಲ. ಈ ಲೋಕಕ್ಕೆ ಹಾಗೆ ಒಂದು ಆರಂಭವನ್ನು ಗುರುತಿಸೋದು ಸಾಧ್ಯ ಇಲ್ಲ ಅಂತ. ಯಾಕೆ? ಬಿಗ್ ಬ್ಯಾಂಗ್ ಥಿಯರಿ ಮತ್ತೊಂದು ಮಗದೊಂದು ಹೇಳ್ತೇವಲ್ಲ,
ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಾದರೂ ಇದ್ದರೆ ತಾನೇ ಬ್ಯಾಂಗ್ ಆಗೋದು. ಹಾಗಾಗಿ ಲೋಕ ಸಮಸ್ತಕ್ಕೂ ಹಾಗೆ ಆದಿಯೊಂದನ್ನು ಹುಡುಕೋದೇ ಅತಾರ್ಕಿಕವಾದದ್ದು. ಆದರೂ ನಾವು ಯಾಕೋ ಎಲ್ಲದಕ್ಕೂ ಒಂದು ಆರಂಭ ಅಂತ ಇರಬೇಕಲ್ಲ, ಒಂದು ಕೊನೆ ಅಂತ ಇರಬೇಕಲ್ಲ. ಆದರೆ ಯಾವುದಕ್ಕೂ ಒಂದು ಆರಂಭವೂ ಇರಲ್ಲ, ಕೊನೆಯೂ ಇರಲ್ಲ. ಒಂದು ಜನಿಸಿತು ಅಂತ ಅಂದರೆ ಅದು ರೂಪಾಂತರ ಹೊಂತು ಅಂತಲೇ ಹೊರತು ಹೊಸದಾಗಿ ಲೋಕದಲ್ಲಿ ಏನೂ ಹುಟ್ಟಲ್ಲ. ಭಾಳ ವೈಜ್ಞಾನಿಕವಾದ ವಿವರಣೆ. ಮೂರನೇದಾಗಿ ಅನುಚ್ಛೇದ. ಯಾವುದೂ ಕೂಡ ಉಚ್ಛೇದಗೊಳ್ಳೋದಿಲ್ಲ, ಅಂದರೆ ಛಿದ್ರಗೊಳಿಸಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೂಪದಲ್ಲಿರುವ ಶಕ್ತಿಯನ್ನು ಮತ್ತೊಂದು ರೂಪಕ್ಕೆ ವರ್ಗಾಯಿಸಬಹುದೇ ಹೊರತು ಎಲ್ಲವೂ ಶಕ್ತಿಯ ಬೇರೆ ಬೇರೆ ರೂಪಗಳೇ ಹೊರತು ವಸ್ತು ಅಂತ ಒಂದಿಲ್ಲ. ಈಗಲೂ ಕೂಡ ವಿಜ್ಞಾನ ದ ಅಲ್ಟಿಮೇಟ್ ಬಿಲ್ಡಿಂಗ್ ಬ್ಲಾಕ್ ಅಥವಾ ಗಾಡ್ಸ್ ಪಾರ್ಟಿಕಲ್ ಅಂತ ಏನೇನು ಕರಿತಾ ಇದ್ದೀವಲ್ಲ, ಈ ಲೋಕವನ್ನು ಯಾವುದರಿಂದ ಕಟ್ಟಿದೆ, ಆ ಕಟ್ಟಿರುವ ಮೂಲ ಇಟ್ಟಿಗೆ ಯಾವುದು ಅಂತ ಕೇಳಿದ್ರೆ ಈ ವಿಜ್ಞಾನ ಹೇಳುತ್ತೆ ಇನ್ನೂ ನನಗೆ ಗೊತ್ತಾಗಿಲ್ಲ, ವೆದರ್ ಇಟ್ಸ್ ಎ ಪಾರ್ಟಿಕಲ್ ಆರ್ ವೇವ್, ಅದು ಒಂದು ಅಲೆಯೋ ಒಂದು ಕಣವೋ, ಈ ಪ್ರಶ್ನೆ ಇನ್ನೂ ಬಗೆಹರಿದಿಲ್ಲ. ಗೊತ್ತಾದ್ಮೇಲೆ ಹೇಳ್ತೀನಿ ಎನ್ನುತ್ತೇ ಹೊರತು ಇದು ಬ್ರಹ್ಮ ಆತ್ಮ ಪರಬ್ರಹ್ಮ ಇತ್ಯಾದಿ ಏನೂ ಹೇಳಕ್ಕೆ ಹೋಗಲ್ಲ. ಬೌದ್ಧ ಧರ್ಮವು ಅದನ್ನು ಹೇಳಲ್ಲ, ಯಾವುದನ್ನು ಹೇಳಿ ಇನ್ನೂ ಗೊತ್ತಾಗಿಲ್ಲ ಅಷ್ಟೇ. ಅದಕ್ಕೆ ಆರಂಭ ಏನು ಅಂತ ನನಗೆ ಗೊತ್ತಿಲ್ಲ, ಅಂತ್ಯ ಅದೂ ನನಗೆ ಗೊತ್ತಿಲ್ಲ. ಈ ಆರಂಭ ಮತ್ತು ಅಂತ್ಯ ಗೊತ್ತಿಲ್ಲದ ಮಧ್ಯದ ಈ ಪ್ರಕ್ರಿಯೆ ಇದೆಯಲ್ಲ ಪ್ರವಾಹ, ಇದು ಮಧ್ಯಮ. ಈ ಮಧ್ಯಮ ಅಂದರೆ ಸೊನ್ನೆ ಅಂತ. ಈ ಮಧ್ಯಮವೂ ಕೂಡ ನಮಗೆ ವಿವರಿಸಲಿಕ್ಕೆ ದಕ್ಕಿಲ್ಲ. ಗೊತ್ತಿಲ್ಲದ್ದನ್ನು ಗೊತ್ತಿಲ್ಲ ಅಂತ ಹೇಳೋದೇ ನಿಜವಾದ ಸತ್ಯ. ಹಾಗಾಗಿ ಉಚ್ಛೇದಗೊಳ್ಳಲ್ಲ, ಯಾವುದೂ ನಾಶವಾಗಲ್ಲ. ಒಂದು ಶಕ್ತಿಯ ಒಂದು ರೂಪದಲ್ಲಿರೋದನ್ನು ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದೇ ಹೊರತು ನಾಶ ಮಾಡಲಿಕ್ಕಾಗಲ್ಲ. ಅಶಾಶ್ವತ. ಯಾವುದೂ ಒಂದು ಕ್ಷಣವೂ ಸ್ಥಗಿತ ಸ್ಥಿತಿಯಲ್ಲಿ ಇರಲ್ಲ, ಎಲ್ಲ ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ. ಇನ್ನು ಗ್ರೀಕ್ ತತ್ವಜ್ಞಾನಿ ಒಬ್ಬ ಬುದ್ಧನ ನಿರ್ವಾಣ ನಂತರ ಸುಮಾರು ಒಂದು 300 ವರ್ಷಗಳ ನಂತರ ಗ್ರೀಕ್ ದೇಶದಲ್ಲಿ ಬಂದ ಒಬ್ಬ ಮಹಾನ್ ತತ್ವಜ್ಞಾನಿ ಹೆರಾಕ್ಲಿಟಸ್ ಒಂದು ಮಾತು ಹೇಳ್ದ, ಹರಿಯೋ ನದಿಗೆ ಎರಡು ಸರಿ ಕಾಲಿಡೋಕ್ಕಾಗಲ್ಲ ಅಂತ. ಯಾಕೆ ಕಾಲಿಡೋಕ್ಕಾಗಲ್ಲ? ಒಂದು ಸರಿ ಕಾಲಿಟ್ಟು ಬಂದು ಇನ್ನೊಂದು ಸರಿ ಕಾಲಿಡ್ಬೋದಲ್ಲ. ಅಷ್ಟೇ ಅಲ್ಲ, ಹಾಗೆ ಎರಡು ಸರಿ ಕಾಲಿಟ್ಟ ಮನುಷ್ಯ ಒಬ್ಬನೇ ಅಲ್ಲ ಅಥವಾ ಬೇರೆ ಬೇರೆನೂ ಅಲ್ಲ. ಯಾಕೆಂದರೆ ಎರಡು ಸಾರಿ ಕಾಲಿಟ್ಟಾಗಿನ ಆ ನದಿ ಒಂದೇ ಆಗಿರಲ್ಲ, ಹರಿದು ಮುಂದಕ್ಕೆ ಹೋಗಿರುತ್ತೆ. ಹಂಗಂತ ಪೂರ್ತಿ ಬೇರೆ ಬೇರೆನೂ ಅಲ್ಲ. ಈ ಲೋಕ ಪ್ರವಾಹದಲ್ಲಿ ಹೀಗೆ ಒಂದೇ ಅಥವಾ ಬೇರೆ ಬೇರೆ ಅಂತ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಹುಡುಗ ಮುದುಕನಾಗ್ತಾನೆ, ಆ ಹುಡುಗ ಮತ್ತು ಮುದುಕ ಒಬ್ಬನೇನಾ ಅಥವಾ ಬೇರೆ ಬೇರೆನಾ? ಒಬ್ಬನೇ ಅಂತಲೂ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಅಂತಲೂ ಹೇಳೋಕ್ಕಾಗಲ್ಲ. ಲೋಕದ ಸಮಸ್ತವೂ ಹೀಗೆ ಒಂದು ನಿರಂತರ ಬದಲಾಗ್ತಾ ಇರುವ ಪ್ರವಾಹವೇ ಹೊರತು ಅದನ್ನು ಒಂದು ಅಥವಾ ಬೇರೆ ಬೇರೆ ಅಂತ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊನ್ನೆನ ಒಂದು ಅಥವಾ ಬೇರೆ ಬೇರೆ ಅಂತ ವಿವರಿಸಲಿಕ್ಕಾಗಲ್ಲ. ಅದು ಯಾವ ಕಾಲಕ್ಕೆ ಯಾವ ಅಗತ್ಯಕ್ಕೆ ಯಾವ ಕಾಂಟೆಕ್ಸ್ಟಿಗೆ ತಕ್ಕನಾಗೆ ಕಾರ್ಯಕಾರಣ ಸಂಬಂಧದ ಮೂಲಕ ಬೇರೆ ಬೇರೆ ರೂಪಾಂತರಗಳನ್ನು ಪಡ್ಕೊಂಡೇ ಹೋಗುತ್ತೆ ಹೊರತು ಅದನ್ನು ಹಾಗೆ ಸ್ಥಗಿತಗೊಳಿಸಿ ನಿರ್ದಿಷ್ಟಗೊಳಿಸಿ ಇದು ಇಂಥದ್ದು ಅಂತ ಹೇಳೋದ್ರೊಳಗೆ ಅದು ಬದಲಾಗೋಗಿರುತ್ತೆ. ಹಂಗಾಗಿ ಯಾವುದಕ್ಕೂ ಒಂದು ಹೆಸರು ಮತ್ತು ರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಹೆಸರಿಟ್ಟಾಗಿನ ಆ ಕ್ಷಣದಲ್ಲಿ ಯಾವುದಕ್ಕೆ ಹೆಸರಿಟ್ಟಿರ್ತೀವೋ ಅದು ಮುಂದಿನ ಕ್ಷಣಕ್ಕೆ ಅದಾಗಿರಲ್ಲ. ಹಾಗಾಗಿ ಅದರ ರೂಪ ಮತ್ತು ಅದನ್ನು ನಾಮರೂಪ ಪ್ರಧಾನ ಅಂತ ಕರೀತಾರೆ. ಯಾವುದಕ್ಕೂ ಲೋಕದಲ್ಲಿ ನಾಮರೂಪ ಪ್ರಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪ್ರತಿ ಕ್ಷಣ ಅದು ಬದಲಾಗ್ತಲೇ ಇರುತ್ತೆ. ಹಾಗೆ ಅದು ಅಶಾಶ್ವತವಾದದ್ದು, ಯಾವುದು ಒಂದು ಕ್ಷಣವೂ ಕೂಡ ಸ್ಥಗಿತವಾಗಿ ಇರಲ್ಲ. ಅನೇಕ ಅರ್ಥ. ಯಾವುದನ್ನು ಕಡಿಮೆಗೊಳಿಸಿ ಒಂದನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ, ಅನೇಕಗಳನ್ನು ಏಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಮುಖ್ಯವಾದ ಸಂಗತಿ. ಈ ಲೋಕದ ಅದರಲ್ಲೂ ವಿಶೇಷವಾಗಿ ಒಂದು ರಾಜಕೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಅಂಶವನ್ನು ಇಟ್ಟುಕೊಂಡು ಲೋಕವೆಲ್ಲ ಒಂದೇ, ಎಲ್ಲ ಮನುಷ್ಯರು ಒಂದೇ, ಎಲ್ಲ ದೇವರುಗಳು ಒಂದೇ, ಎಲ್ಲವೂ ಒಂದೇ ಅಂತ ಅದು ಕಡೆಗೆ ಒಂದು ಸರ್ವಾಧಿಕಾರಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಳ್ಳುತ್ತೆ. ಲೋಕದಲ್ಲಿ ಇರುವ ಎಲ್ಲವನ್ನೂ ಹಾಗೆ ಒಂದೇ ಅಂತ ಹೇಳುವುದು ಒಂದು ಅಪಾಯಕಾರಿಯಾದ ನಿಲುವು. ಯಾಕೆ ಅಂದರೆ ಲೋಕ ಹಾಗೆ ಒಂದೇನೂ ಅಲ್ಲ, ಬೇರೆ ಬೇರೆನೂ ಅಲ್ಲ. ಹಾಗೆ ಒಂದು ಅಥವಾ ಬೇರೆ ಬೇರೆ, ಈ ಎರಡೂ ಅಪಾಯಕಾರಿಯಾದ ನಿಲುವುಗಳು. ಹಾಗಾಗಿ ಒಂದೇ ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದಿದೆಯಲ್ಲ, ಅದೊಂದು ಪಟ ಮೋಸ.
ಹಾಗಾಗಿ ದೇರ್ ಇಸ್ ನಥಿಂಗ್ ಆ ಥರದ ಆ ಪ್ಲೂರಾಲಿಟಿನ ಡೈವರ್ಸಿಟಿನ ಡೈವರ್ಸಿಟಿಯಾಗಿಯೇ ನೋಡಬೇಕೇ ಹೊರತು ಅದನ್ನು ಒಂದು ಯುನೈಟಿಯಾಗಿ ನೋಡಿದ ತಕ್ಷಣವೇ ವಿಚ್ ಇಸ್ ದಟ್ ಯುನೈಟಿಂಗ್ ಫ್ಯಾಕ್ಟರ್ ವಿಚ್ ಇಸ್ ದಟ್ ಯುನೈಟಿಂಗ್ ಫೋರ್ಸ್ ಅನ್ನುವ ಪ್ರಶ್ನೆ ಬರ್ತದೆ. ಆ ಫೋರ್ಸನ್ನು ಇಟ್ಟುಕೊಂಡು ಒಂದು ಸರ್ವಾಧಿಕಾರದ ಕಡೆಗೆ ಅದರ ಚಲನೆ ಶುರುವಾಗುತ್ತೆ. ಹಾಗಾಗಿ ಲೋಕದಲ್ಲಿ ನಿಸರ್ಗದಲ್ಲಿ ಹಾಗೆ ಎಲ್ಲವನ್ನು ಏಕೀಭವಿಸಿ ಒಂದನ್ನಾಗಿಸಿ ನಿರ್ವಹಿಸುವ ಮತ್ತೊಂದು ಶಕ್ತಿಗೆ ಜಾಗ ಇಲ್ಲ. ನಿಸರ್ಗದ ಈ ಬಹುತ್ವವನ್ನು ಬಹುತ್ವ ಅದಕ್ಕೆ ಬಹಳ ಮುಖ್ಯವಾದದ್ದು. ಅದು ಕೇವಲ ಒಂದು ತತ್ವವನ್ನಾಗಿ ಅಲ್ಲ, ನಿಸರ್ಗದ ನಡೆಯಾಗಿಯೂ ಹೌದು, ಒಂದು ರಾಜಕೀಯ ತಿಳುವಳಿಕೆಯಾಗಿಯೂ ಹೌದು, ಒಂದು ಸಾಮಾಜಿಕ ಸತ್ಯವಾಗಿಯೂ ಹೌದು. ಈ ಲೋಕದಲ್ಲಿರುವ ಬಹುತ್ವವನ್ನು ಈ ಅನೇಕವನ್ನು ಅನೇಕವಾಗಿಯೇ ನೋಡಬೇಕು. ಅನಾನಾರ್ಥ, ಯಾವುದನ್ನು ಭಿನ್ನಗೊಳಿಸಿ ಅನೇಕವನ್ನಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಇರುವುದನ್ನು ಒಂದನ್ನು ಅನೇಕವಾಗಿಸೋಕ್ಕೂ ಸಾಧ್ಯವಿಲ್ಲ, ಅನೇಕವನ್ನು ಒಂದಾಗಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೋಡಿ, ಅದು ಒಂದು ಒಂದು ಆ ಥರದ ಒಂದು ತಾತ್ವಿಕವಾದ ತಿಳುವಳಿಕೆ. ಒಂದರಿಂದಲೇ ಎಲ್ಲವೂ ಆಗಿದೆ ಅನ್ನುವುದು ಕೂಡ ಅಷ್ಟೇ. ಹಾಗೆ ಒಂದರಿಂದ ಎಲ್ಲವೂ ಆಗಿದೆ ಅನ್ನುವುದು ಕೂಡ ಅನೇಕವನ್ನು ಒಂದಾಗಿಸುವ ಪ್ರಯತ್ನದಷ್ಟೇ ವ್ಯರ್ಥವಾದದ್ದು ಮತ್ತು ಅನೈಸರ್ಗಿಕವಾದದ್ದು. ಅನಾಗಮ, ಈ ಲೋಕದಲ್ಲಿ ಏನಾದೆಯೋ ಅದೇ ಅಷ್ಟೇ. ಹೊಸದಾಗಿ ಯಾವುದು ಬಂದಿಲ್ಲಿ ಸೇರಲಿಕ್ಕಾಗಲ್ಲ. ಲೋಕ ಅಂತಂದರೆ ಬರೀ ಭೂಮಿ ಅಂತ ಅಲ್ಲ, ಈ ಲೋಕದಲ್ಲಿ ಏನಿದೆಯೋ ಅದಿದೆ. ಹೊಸದೊಂದರ ಆಗಮನ ಸಾಧ್ಯ ಇಲ್ಲ. ಮತ್ತು ಅನಿರ್ಗಮ, ಇರುವುದನ್ನು ಯಾವುದನ್ನು ಹೊರಗಾಕೋಕ್ಕೂ ಸಾಧ್ಯ ಇಲ್ಲ. ಎಲ್ಲವೂ ಹೀಗೆ ಈ ನಿಸರ್ಗದ ನಿರಂತರವಾದ ಒಂದು ಪ್ರವಾಹವಾಗಿ ಸಮಸ್ತವೂ ಹರಿತಾ ಹೋಗುತ್ತೆ, ಸದಾ ಬದಲಾಗ್ತಾ ಹೋಗುತ್ತೆ ಮತ್ತು ಸದಾ ಹೊಸ ಹೊಸ ಸಂಯೋಜನೆಗಳಿಗೆ ಕಾರಣ ಆಗುತ್ತೆ. ಹಾಗೆ ಸಂಯೋಜನೆಯಾಗುವ ಆ ಪ್ರವಾಹವನ್ನು, ಆ ಪ್ರವಾಹದ ಭಾಗವಾಗಿ ನಾವು ಇದ್ದೇವೆ, ನೀವು ಇದ್ದೇವೆ. ಆ ತತ್ವವನ್ನು ತನ್ನದಾಗಿಸಿಕೊಂಡು ಸ್ವಯವಾಗಿಸಿಕೊಂಡು ಬಾಳಿದರೆ ಎಲ್ಲರೂ ಬಾಳ್ಬೋದು. ಎಲ್ಲರೂ ಬಾಳೋದೇ ನಿಜವಾದ ಪ್ರಜಾಸತ್ತೆ, ನಿಜವಾದ ಬೌದ್ಧ ತಾತ್ವಿಕತೆಯ ಆಶಯ. ಬಹುಶಃ ಅಂಥದ್ದೊಂದು ಆಶಯಕ್ಕೆ ದುಡಿದ ಬುದ್ಧ ಈ ಲೋಕದ ಸತ್ಯವನ್ನು ತೋರಿಸಿಕೊಟ್ಟ, ಕಟ್ಟಿಕೊಟ್ಟ ಅಲ್ಲ, ಈ ಲೋಕದ ಸತ್ಯವನ್ನು ತೋರಿಸಿಕೊಟ್ಟ. ಬುದ್ಧನಿಗೆ ಜಗತ್ತಿನಲ್ಲಿ ಜ್ಞಾನದ ಕ್ಷೇತ್ರದ ಒಂದು ಮಹತ್ವದ ಸ್ಥಾನ ಇದೆ. ಆತ ಲೋಕವನ್ನು ಅದು ಹೆಂಗಿದೆಯೋ ಹಾಗೆ ನೋಡಿ ಅಂತ ತೋರಿಸಿಕೊಟ್ಟ ಒಬ್ಬ ಮಹಾಯಾನಿ. ಬೌದ್ಧ ತಾತ್ವಿಕತೆಯಲ್ಲಿ ಮನೋಲೋಕದ ಪ್ರತಿಯೊಂದು ಜೀವಿಯ ಮಾನಸಿಕ ಅವಸ್ಥೆಯ ಬಗೆಗೆ ಒಂದು ಐತಿಹ್ಯ ರೂಪಿಯಾದಂಥ ಒಂದು ಕಥೆ ಇದೆ. ಅಂಗುಲಿಮಾಲನ ಕಥೆಯನ್ನು ಬಹುಪಾಲು ಎಲ್ಲರೂ ಕೇಳಿರ್ತೀರಿ. ಅಂಗುಲಿಮಾಲನ ಕಥೆಯ ಮತ್ತೊಂದು ಪಠ್ಯ ಇದೆ. ನಿಜ, ಒಂದು ದಿನ ಎದುರಿಗೆ ಬುದ್ಧನ ಎದುರಿಗೆ ಅಂಗುಲಿಮಾಲ ಎದುರಾಗ್ತಾನೆ. ಆತನ ಉದ್ದೇಶ ಇವನಲ್ಲಿರುವುದನ್ನು ದೋಚುವ ಮುನ್ನ ಅವನ ನಿತ್ಯದ ಕಾಯಕವಾದ ಯಾರನ್ನು ದೋಚಬೇಕೋ ಅವನನ್ನು ಕೊಂದು ಅವನ ಒಂದು ಕಿರುಬೆರಳನ್ನು ತನ್ನ ಕೊರಳಿಗೆ ಹಾಕ್ಕೊಂಡಿರುವ ಸರಕ್ಕೆ ಸೇರಿಸಿಕೊಳ್ಳುತ್ತಿದ್ದ. ಅಂದರೆ ಮುಂದಿನ ದರೋಡೆಗೆ ಯಾರು ಸಿಗುತ್ತಾರೋ ಅವನಿಗೆ ಆ ಸರನ ತೋರಿಸ್ತಿದ್ದ. ಈ ಸರಕ್ಕೆ ನಿನ್ನ ಬೆರಳೂ ಈಗ ಸೇರ್ಕೋತದೆ ಅಂತ. ಅಷ್ಟು ಕ್ರೂರಿಯಾದ ಅಂಗುಲಿಮಾಲ ಬುದ್ಧನಿಗೆ ಒಂದಿನ ಎದುರಾಗ್ತಾನೆ. ಅಂಗುಲಿಮಾಲನನ್ನು ಕಂಡ ತಕ್ಷಣವೇ ಎಲ್ಲರೂ ನಡುಗಿ ಎಷ್ಟು ಸಾಧ್ಯವೋ ಅವನು ತಪ್ಪಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದ ಪ್ರಯತ್ನನ ಅವನು ನೋಡಿದ್ದ. ಆದರೆ ಬುದ್ಧ ಮಾತ್ರ ತಣ್ಣಗೆ ಅವನ ಎದುರಿಗೆ ಬರ್ತಾನೆ. ಬುದ್ಧನ ಆ ತಣ್ಣನೆಯ ಸ್ಥಿತಿ ಅವನಿಗೆ, ಲೋಕನೆಲ್ಲ ಎದುರಿಸ್ತಾ ಇದ್ದೆ, ಇವನೊಬ್ಬನ ಎದುರಿಸೋಕ್ಕಾಗಲಿಲ್ವಲ್ಲ, ಇವನಿಗೆ ಹಾಗೆ ಅಂಥದ್ದೊಂದು ಸ್ಥಿತಿಯನ್ನು ಅಂಥದ್ದೊಂದು ಮನೋ ಸಂಕಲ್ಪನ ಕೊಟ್ಟಿರಬಹುದಾದದ್ದೇನಿರಬಹುದು ಅನ್ನೋ ಕುತೂಹಲ ಹುಟ್ಟಿಬಿಡುತ್ತೆ ಅವನಿಗೆ. ಅವನು ಬುದ್ಧನನ್ನು ಮಾತಾಡಿಸಿ, ಯಾಕೆ ನೀನು ಹೆದರ್ಕೊಳ್ಳಿಲ್ಲ, ಎಲ್ಲರಂತೆ ಯಾಕೆ ಇಲ್ಲ ನೀನು ಅಂದಾಗ ಬುದ್ಧ ಈ ಲೋಕದ ನಿಜವಾದ ಅವಸ್ಥೆನ ಆತನಿಗೆ ಕರುಣೆ ಇಟ್ಟು ಹೇಳ್ತಾನೆ. ಅವನು ಅದನ್ನು ಕೇಳಿಸ್ಕೊಳ್ಳೋದ್ರೊಳಗೆ ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ಗೊಳಗಾಗ್ತಾನೆ. ನಿಜ, ನಾನು ಇಷ್ಟು ಮಾಡಿಯೂ ಕೂಡ ನಿನ್ನ ಆ ಸಮಾಧಾನನ, ನಿನ್ನ ಸಂತೋಷನ, ನಿನ್ನ ಸುಖನ ಪಡ್ಕೊಳಕ್ಕಾಗಲಿಲ್ಲ, ನನಗೂ ಅದು ಬೇಕು ಅಂತ ಕೇಳ್ತಾನೆ. ಖಂಡಿತ ನಿನಗೂ ಅದು ಸಿಗುತ್ತೆ, ನಿನ್ನೊಳಗೂ ಬುದ್ಧ ಇದ್ದಾನೆ, ಅವನನ್ನೇ ಕೇಳು. ಇಲ್ಲ, ನನಗದನ್ನು ತೋರಿಸ್ಕೊಡು ಅಂದಾಗ ಒಂದು ಕೆಲಸ ಮಾಡು, ನೀನು ಅವನು ಕಂಡ್ಕೋಬೇಕಾ,
ನಿಮ್ಮ ಊರಿಗೆ ಹೋಗು, ನಿಮ್ಮ ಊರಿನ ನಿಮ್ಮ ಜಾಗಕ್ಕೆ ಹೋಗು, ಯಾರಿಗೂ ಏನೂ ಕೇಳಿ ಮಾಡಬೇಡ. ಯಾರಾದರೂ ಏನಾದರೂ ನಿನಗೆ ಅಪಮಾನ ಮಾಡಿದರೆ, ನೋಯಿಸಿದರೆ ಸುಮ್ಮನೆ ಸಹಿಸ್ಕೊ. ಆಗಲಿ ಇಂಥ ಅತ್ತ ತನ್ನ ಊರಿಗೆ ಹೋಗ್ತಾನೆ, ಸುಮ್ಮನಿರ್ತಾನೆ. ಎಲ್ಲರೂ ಅವ್ನು ಸುಮ್ಮನಿರೋದು ಗೊತ್ತಾಗಿ ಅವನನ್ನ ಮೇಲೆ ಆಕ್ರಮಣ ಮಾಡ್ತಾರೆ. ಅವನಿಂದ ಅಪಮಾನಿತರು, ನೊಂದವರು, ಸಂಕಟಪಟ್ಟವರು ಎಲ್ಲ ಅವನನ್ನು ಅವನ ಮೇಲೆ ಹೊಡಿತಾರೆ, ಬಡಿತಾರೆ, ಎಲ್ಲರನ್ನೂ ಸಹಿಸ್ಕೊತಾನೆ, ಸುಮ್ಮನಿರ್ತಾನೆ. ಹೊಡೆಯೋರಾದರೂ ಎಷ್ಟು ದಿನ ಹೊಡಿತಾರೆ, ಸುಮ್ಮನಾಗ್ಬಿಡ್ತಾರೆ. ಒಂದು 3-4-5-6 ತಿಂಗಳಾದಮೇಲೆ ಒಂದು ಬೆಳಗಿನ ಜಾವ ಬುದ್ಧನ ಹತ್ತಿರಕ್ಕೆ ಅಂಗುಲಿಮಲ್ಲ ವಾಪಸ್ ಬರ್ತಾನೆ. ಯಾಕೆ ಈ ಬೆಳಗಿನ ಜಾವ ಬಂದು ನನ್ನನ್ನು ಕಾಣಲಿಕ್ಕೆ ಬಂದ ಅಂತ, ಏನಾಯಿತು, ಏನು ಬೇಕು ಅಂತ ಕೇಳಿದಾಗ ಆತ ಒಂದು ಬೇಡಿಕೆ ಇಡ್ತಾನೆ. ನೀನು ಹೇಳಿದಾಗ ಎಲ್ಲ ಮಾಡಿದೆ, ಇವತ್ತು ನಾನು ನಿನ್ನ ಜೊತೆಗೆ ನಿನ್ನ ಹತ್ರಕ್ಕೆ ಬಂದಿರೋ ಒಂದು ಕೋರಿಕೆ, ಒಂದು ಬೇಡಿಕೆ ಇಟ್ಕೊಂಡು, ಏನು ಅಂದರೆ, ನಾನಿರುವ ಊರಿನ ವರಾಹ ಆವರಣದಲ್ಲಿ ಒಂದು ಕೊಟ್ಟಿಗೆನಲ್ಲಿ, ಒಂದು ಶೆಡ್ಡಲ್ಲಿ, ಒಂದು ಇದರಲ್ಲಿ ಒಬ್ಬಳು ಹೆಣ್ಣುಮಗಳು ಹೆರಿಗೆ ಬೇನೆ ಕಷ್ಟ ಆಗಿ ತುಂಬ ಸಂಕಟ ಪಡ್ತಿದ್ದಾಳೆ. ಅವಳ ಸಂಕಟನ ನಾನು ಕೇಳಿಸ್ಕೊಳಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿಲ್ಲ. ಅವಳಿಗೆ ಸುಸೂತ್ರವಾಗಿ ಹೆರಿಗೆ ಆಗೋ ಹಾಗೆ ಆಶೀರ್ವಾದ ಮಾಡು ಅಂತ ಕೇಳಕ್ಕೆ ಬಂದಿರ್ತಾನೆ. ಬುದ್ಧ ನಗ್ತಾನೆ. ಒಬ್ಬ ಮನುಷ್ಯನ ಎದುರಿಗೆ ಬಂದವನ್ನ ನಿರ್ದಯದಿಂದ ಕ್ರೂರಿಯಾಗಿ ಕೊಂದು ಬಿಸಾಕಿ ಇದ್ದದ್ದನ್ನು ಬಾಚಿಕೊಂಡು ಬೆರಳೊಂದನ್ನು ತಗೊಂಡು ಸೇರಿಸ್ಕೊಳ್ತಿದ್ದ ಮನುಷ್ಯ ಇವತ್ತು ಬಂದು ಯಾರೋ ಒಬ್ಬಳು ಹೆಣ್ಣುಮಗಳು ಹೆರಿಗೆ ಬೇನೆಗೆ ಸಂಕಟಕ್ಕೆ ಪರಿಹಾರ ಕೇಳ್ಕೊಂಡು ಬಂದಿದ್ದಾನೆ. ಒಬ್ಬ ಮನುಷ್ಯನ ಪ್ರಯಾಣ ಎಲ್ಲಿಂದ ಎಲ್ಲಿವರೆಗೆ ಅಂದರೆ, ಯಾವ ಮನುಷ್ಯನಿಗೂ ಒಳಿತಿನ ಬಾಗಿಲು ಎಂದೂ ಮುಚ್ಚಲ್ಲ. ಹಾಗಾಗಿ ಎಂಥ ಮನುಷ್ಯನಲ್ಲೂ ಆ ಸತ್ವ, ಆ ಪ್ರಜ್ಞೆ, ಆ ಬುದ್ಧ ಸತ್ವ ಇರುತ್ತೆ, ಅದನ್ನು ಎಚ್ಚರಿಸ್ಕೋಬೇಕು ಅಷ್ಟೆ. ಬುದ್ಧ ಅದನ್ನು ತೋರಿಸಿಕೊಟ್ಟ ಅಷ್ಟೆ. ಹಾಗೆ ಪ್ರಜ್ಞೆಯ ಮತ್ತೊಂದು ಸ್ತರಕ್ಕೆ ಹೋಗುವ ಸಾಧ್ಯತೆಯನ್ನು ಎಲ್ಲರಿಗೂ ತೋರಿಸಿಕೊಟ್ಟ ಬುದ್ಧ ಗುರುವಿನಿಗೆ ಮತ್ತೊಮ್ಮೆ ಶರಣು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.